ಮೊದಲನೆಯ ಪ್ರಶ್ನೆ ವಿಶ್ವಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಈ ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಯಾವಾಗ ಅಸ್ತಿತ್ವಕ್ಕೆ ಬರ್ತಾಯಪ್ಪ ಅಂದರೆ ಹತ್ತೊಂಬತ್ತು ನೂರ ನಲವತ್ತೈದರಂದು ಈ ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು ಇನ್ನು ಐ ಎಮ್ ಎಫ್ ಕೇಂದ್ರ ಕಚೇರಿ ಎಲ್ಲಿದೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತೇಳಿ ಎರಡನೇ ಪ್ರಶ್ನೆ ಸ್ನೇಹಿತರೆ ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಾಯಿದೆಯಪ್ಪ ಅಂದರೆ ವಾಷಿಂಗ್ಟನ್ ಡಿ ಸಿ ಈ ಐ ಎಮ್ ಎಫ್ ಕೇಂದ್ರ ಕಚೇರಿ ಕೇಂದ್ರ ಸ್ಥಾನ ಕಂಡು ಬರ್ತಕ್ಕಂಥದ್ದು ಏನು ಎರಡು ಅಥವಾ ಹೆಚ್ಚಿನ ದೇಶಗಳ ನಡುವಿನ ವ್ಯಾಪಾರವನ್ನು ಏನೆಂದು ಕರೆಯುತ್ತಾರೆ ಎರಡು ಅಥವಾ ಹೆಚ್ಚಿನ ದೇಶಗಳ ಮಧ್ಯನ ಇರತಕ್ಕಂತಹ ವ್ಯಾಪಾರವನ್ನು ನಾವು ಏನಂತ ಹೇಳಿ ಕರಿತೀವಪ್ಪ ಅಂದರೆ ಇಂಟರ್ನ್ಯಾಷನಲ್ ಟ್ರೇಡ್ ಅಂತೇಳಿ ಕರಿತಕ್ಕಂಥದ್ದು ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಸ್ನೇಹಿತರೆ ಏನು ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು ಪ್ಲ್ಯಾಂಡ್ ಎಕನಾಮಿ ಫಾರ್ ಇಂಡಿಯಾ ಅಂತಕ್ಕಂತಹ ಈ ಪುಸ್ತಕವನ್ನು ಯಾರು ಬರೀತಾರಪ್ಪ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತಕ್ಕಂಥವ್ರು ಬರೀತಾರೆ ಈ ಪುಸ್ತಕವನ್ನು ಇನ್ನು ನೆಕ್ಸ್ಟು ವಿಮಾನದಿಂದ ರಾಸಾಯನಿಕವನ್ನು ಸಿಂಪಡಿಸಿ ಮಳೆಯನ್ನು ಪ್ರೇರೇಪಿಸಲು ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಮೋಡ ಬಿತ್ತನೆ ಯೋಜನೆ ಡ್ಯಾಶ್ ಅನ್ನು ಪ್ರಾರಂಭಿಸಿದೆ ಈ ಮೋಡ ಬಿತ್ತನೆ ಯೋಜನೆಯನ್ನು ಏನನ್ನ ಪ್ರಾರಂಭಿಸಿದೆಯಪ್ಪ ಅಂದರೆ ವರ್ಷಾಧಾರೆ ಅಂತಕ್ಕಂಥ ಯೋಜನೆ ಆಪ್ಷನ್ ಈ ಸರಿಯಾಗಿರ್ತಕ್ಕಂಥದ್ದು ಈ ಐದನೆಯ ಪ್ರಶ್ನೆಗೆ ಸ್ನೇಹಿತರೆ ಇನ್ನು ನೀತಿ ಆಯೋಗದ ಅಧ್ಯಕ್ಷರಾಗಿ ಅದರ ಮುಖ್ಯಸ್ಥರು ಯಾರು ನೀತಿ ಆಯೋಗದ ಅಧ್ಯಕ್ಷತೆಯ ಸ್ಥಾನವನ್ನು ಯಾರು ವಹಿಸ್ತಾರಪ್ಪ ಅಂದರೆ ಪ್ರಧಾನಮಂತ್ರಿಯವರು ನೀತಿ ಆಯೋಗದ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸ್ತಾರೆ ಇನ್ನು ನಬಾರ್ಡ್ ಪೂರ್ಣ ರೂಪವೇನ ಅಂದರೆ ನಬಾರ್ಡಿನ ವಿಸ್ತೃತ ರೂಪ ಏನು ಅಂತ ಪ್ರಶ್ನೆಗೆ ಸ್ನೇಹಿತರೆ ಇಲ್ಲಿ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಈ ನಬಾರ್ಡಿನ ಪೂರ್ಣ ರೂಪ ಆಗಿರ್ತಕ್ಕಂಥ ಸ್ನೇಹಿತರೆ ಎಂಟನೇ ಪ್ರಶ್ನೆ ಕಡೆಗೆ ನಾವು ಬರೋದಾದ ಸ್ನೇಹಿತರೆ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ಯಾರು ಅರ್ಥಶಾಸ್ತ್ರದ ನೋಬೆಲ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಭಾರತೀಯ ಯಾರಪ್ಪ ಅಂದರೆ ಅಮರ್ತ್ಯ ಸೈನ್ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ನಾವು ಒಂಬತ್ತನೆಯ ಪ್ರಶ್ನೆ ಕಡೆಗೆ ಬರೋದವರು ಸ್ನೇಹಿತರೆ ಯಾವ ದೇಶವು ಸಾರ್ಕನ ಭಾಗವಾಗಿರುವುದಿಲ್ಲ ಕೆಳಗಿನ ಯಾವ ದೇಶ ಸಾರ್ಕನ ಭಾಗವಾಗಿರುವುದಿಲ್ಲಪ್ಪ ಅಂದರೆ ಇಲ್ಲಿ ಮಯನ್ಮಾರ್ ಅಂತಕ್ಕಂಥದ್ದು ಇದರ ಭಾಗ ಆಗಿರುವುದಿಲ್ಲ ಇಲ್ಲಿ ನೇಪಾಳ್ ನೇಪಾಳ್ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ್ ಅಂತಕ್ಕಂಥದ್ದು ಇವು ಸಾರ್ಕನ ದೇಶಗಳಾಗಿವೆ ಆದರೆ ಮಯನ್ಮಾರ್ ಅಂತಕ್ಕಂಥದ್ದು ಇದು ಸಾರ್ಕನ ಭಾಗ ಆಗಿರುವುದಿಲ್ಲ ಸ್ನೇಹಿತರೆ ಇನ್ನು ಯಾವ ಸಂವಿಧಾನದ ತಿದ್ದುಪಡಿ ಭಾರತದಲ್ಲಿ ಜಿ ಎಸ್ ಟಿ ಜಾರಿಗೆ ತರಲಾಯಿತು ಸಂವಿಧಾನದ ಯಾವ ತಿದ್ದುಪಡಿ ಅನ್ವಯ ಇಲ್ಲಿ ಜಿ ಎಸ್ ಟಿಯನ್ನು ಜಾರಿಗೆ ತರಲಾಯ್ತಪ್ಪ ಅಂದರೆ ಸಂವಿಧಾನದ ಒನ್ನೂರ ನೂ ಒನ್ನೂರ ಒಂದನೇ ತಿದ್ದುಪಡಿ ಸ್ನೇಹಿತರೆ ಇಲ್ಲಿ ಜಿ ಎಸ್ ಟಿ ಭಾರತದಲ್ಲಿ ಜಾರಿಗೆ ಬರ್ ಬರಬೇಕಾದ್ರೆ ಏನು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಎಷ್ಟು ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡವು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಎಷ್ಟು ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಳ್ತವೆ ಅಂದರೆ ಹದಿನಾಲ್ಕು ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಳ್ತವೆ ಈ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸ್ನೇಹಿತರೆ ಏನು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಜೋಡಿಸಿ ಬರೆಯುವುದಿಲ್ಲ ನೋಡಿ ಕೆಳಗಿನವುಗಳು ಯಾವುದು ಸರಿ ಜೋಡಿ ಸರಿಯಾಗಿಲ್ಲ ಅಂತ ಪ್ರಶ್ನೆ ಇದೆ ಇಲ್ಲ ಹನ್ನೆರಡನೇ ಪ್ರಶ್ನೆ ಇಲ್ಲಿ ಹಸಿರು ಕ್ರಾಂತಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಸರಿಯಾಗಿದೆ ನೀಲಿ ಕ್ರಾಂತಿ ಮೀನುಗಾರಿಕೆಗೆ ಸಂಬಂಧಪಟ್ಟಿರೋಂಥ ಇದು ಸರಿಯಾಗಿದೆ ಏನು ಬಿಳಿ ಕ್ರಾಂತಿ ಹತ್ತಿ ಉತ್ಪಾದನೆ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಹಾಲು ಉತ್ಪಾದನೆ ಆಗಬೇಕಾಗಿತ್ತು ಕ್ಷೀರ ಉತ್ಪಾದನೆ ಆಗಬೇಕಾಗಿತ್ತು ನೀವು ಬಿಳಿ ಕ್ರಾಂತಿ ಅಂತ ತಕ್ಷಣ ಹತ್ತಿನೂ ಬಿಳಿ ಇರುತ್ತೆ ಅಂಥೇಳಿ ನೀವು ಇದನ್ನು ನಿಮಗೆ ಗೊತ್ತಾಗಲ್ಲ ಸ್ನೇಹಿತರೆ ಆದ್ದರಿಂದ ಇಲ್ಲಿ ಹಳದಿ ಕ್ರಾಂತಿ ಎಣ್ಣೆ ಬೀಜ ಉತ್ಪಾದನೆ ಆಗಿರುವುದರಿಂದ ಇಲ್ಲಿ ಯಾವುದು ತಪ್ಪಾಗಿದೆಯಪ್ಪ ಅಂದರೆ ಆಪ್ಷನ್ ಸಿ ತಪ್ಪಾಗಿರುವುದರಿಂದ ಇಲ್ಲಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಹನ್ನೆರಡನೆಯ ಪ್ರಶ್ನೆಗೆ ಏನು ನಾವು ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ ಆಹಾರ ಮತ್ತು ಕೃಷಿ ಸಂಘಟನೆಯ ಮುಖ್ಯ ಎಲ್ಲಿದೆ ಆಹಾರ ಮತ್ತು ಕೃಷಿ ಸಂಘದ ಮುಖ್ಯ ಕಾರ್ಯಾಲಯ ಎಲ್ಲಿ ಕಂಡು ಬರ್ತದೆಯಪ್ಪ ಅಂದರೆ ರೋಮ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಡಿ ಇನ್ನು ನಾವು ಹದಿನಾಲ್ಕನೆಯ ಪ್ರಶ್ನೆ ಕಡೆಗೆ ಬರೋದಾದರೆ ವಿಶ್ವ ವ್ಯಾಪಾರ ಸಂಸ್ಥೆಯ ಮುಖ್ಯ ಕಾರ್ಯಾಲಯಲ್ಲಿದೆ ವಿಶ್ವ ವ್ಯಾಪಾರ ಸಂಸ್ಥೆಯ ಮುಖ್ಯ ಕಾರ್ಯಾಲಯ ಎಲ್ಲಿ ಕಂಡು ಬರ್ತದೆ ಅಂದರೆ ಜಿನೇವಾದಲ್ಲಿ ಕಂಡು ಬರ್ತಕ್ಕಂಥ ಸ್ನೇಹಿತರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೇಂದ್ರ ಸರ್ಕಾರದ ಮುಖ್ಯ ಆದಾಯದ ಮೂಲ ಕೆಳಗಿನ ತೆರಿಗೆಯಿಂದ ಬರುತ್ತದೆ ಕೇಂದ್ರ ಸರ್ಕಾರದ ಮುಖ್ಯ ಆದಾಯದ ಮೂಲ ಯಾವುದು ಅಂತ ಪ್ರಶ್ನೆ ಇದೆ ಇಲ್ಲಿ ಮೇಲಿನ ಎಲ್ಲವೂ ಸ್ನೇಹಿತರೆ ಇಲ್ಲಿ ಕಸ್ಟಮ್ ತೆರಿಗೆ ಆಗಿರಬಹುದು ಆದಾಯ ತೆರಿಗೆ ಆಗಿರಬಹುದು ಅಬಕಾರಿ ತೆರಿಗೆ ಆಗಿರಬಹುದು ಈ ಎಲ್ಲ ಮೂಲಗಳಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಬರ್ತಕ್ಕಂಥದ್ದು ಆದ್ದರಿಂದ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು ಏನು ನೆಕ್ಸ್ಟು ಸೆಬಿಯನ್ನು ಪ್ರಾರಂಭಿಸಿದ ವರ್ಷ ಸೆಬಿ ಯಾವಾಗ ಪ್ರಾರಂಭ ಆಗ್ತದಪ್ಪ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಂದು ಈ ಸೆಬಿ ಪ್ರಾರಂಭ ಆಗ್ತಕ್ಕಂಥದ್ದು ಏನು ಕೆಳಗಿನವುಗಳಲ್ಲಿ ಭಾರತೀಯ ಬ್ಯಾಂಕ್ ಯಾವುದು ಕೆಳಗಿನವುಗಳಲ್ಲಿ ಭಾರತೀಯ ಬ್ಯಾಂಕ್ ಯಾವುದಪ್ಪ ಅಂದರೆ ಎಚ್ ಡಿ ಎಫ್ ಸಿ ಅಂತಕ್ಕಂಥದ್ದು ಇದು ಭಾರತದ ಬ್ಯಾಂಕ್ ಆಗಿರ್ತಕ್ಕಂಥದ್ದು ಎಚ್ ಡಿ ಎಫ್ ಸಿ ಅಂತಕ್ಕಂಥದ್ದು ಏನು ಹದಿನೆಂಟನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗೆ ಅಭಿವೃದ್ಧಿಗೆ ಬೆಳಕು ಚೆಲ್ಲುವ ಯೋಜನೆ ಯಾವುದು ಇಲ್ಲಿ ಯೋಜನೆ ಯಾವುದು ಅಂತ ಕೇಳಿದ್ದಾರೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಅಭಿವೃದ್ಧಿಗೆ ಬೆಳಕನ್ನು ಚೆಲ್ತಕ್ಕಂಥ ಯೋಜನೆ ಇದಾಗಿದೆ ಅಂತೇಳಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹದಿನೆಂಟನೇ ಪ್ರಶ್ನೆ ಇಲ್ಲಿ ಎಂಟನೆಯ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಈ ಸರಿಯಾಗಿರ್ತಕ್ಕಂಥದ್ದು ಏನು ನೆಕ್ಸ್ಟು ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಅಬಕಾರಿ ಸುಂಕ ಅನ್ವಯಿಸುವುದು ಅಬಕಾರಿ ಸುಂಕ ಅನ್ವಯಿಸುವುದು ಸರಕುಗಳ ಉತ್ಪಾದನೆಗೆ ಅನ್ವಯ ಆಗ್ತಕ್ಕಂಥದ್ದು ಈ ಅಬಕಾರಿ ಸುಂಕ ಅಂತಕ್ಕಂಥದ್ದು ಏನು ಸಾರ್ಕ್ ಯಾವಾಗ ಸ್ಥಾಪನೆ ಆಯಿತು ಸಾರ್ಕ್ ಯಾವಾಗ ಸ್ಥಾಪನೆ ಆಗ್ತದೆಯಪ್ಪ ಅಂದರೆ ಎಂಟನೇ ಡಿಶೆಂಬರ್ ಹತ್ತೊಂಬತ್ತು ನೂರ ಎಂಬತ್ತೈದರಂದು ಈ ಸಾರ್ಕ್ ಸ್ಥಾಪನೆ ಆಗ್ತಕ್ಕಂಥದ್ದು ಏನು ಇಪ್ಪತ್ತೊಂದನೆಯ ಪ್ರಶ್ನೆ ಕಡೆಗೆ ಬರೋದಾದ ಸ್ನೇಹಿತರೆ ಭಾರತದ ರಾಷ್ಟ್ರೀಯ ಆದಾಯದ ಬಹು ಮೊತ್ತದ ಮೂಲ ಯಾವುದು ಭಾರತದ ರಾಷ್ಟ್ರೀಯ ಆದಾಯದ ಬಹು ಮೊತ್ತದ ಮೂಲ ಯಾವುದಪ್ಪ ಅಂದರೆ ವ್ಯಾಪಾರ ವಲಯ ವ್ಯಾಪಾರ ವಲಯ ಅಂತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಏನು ಮಾರುಕಟ್ಟೆಯಲ್ಲಿ ಸರಕುಗಳ ಏರಿಕೆ ಸರಕುಗಳ ದರ ಏರಿಕೆಗೆ ಕಾರಣ ಏನು ಅಂತ ಪ್ರಶ್ನೆ ಇದೆ ಸ್ನೇಹಿತರೆ ಇಲ್ಲಿ ಹೆಚ್ಚಾಗುತ್ತಿರೋ ಉತ್ಪಾದ ಉತ್ಪಾದಕ ವೆಚ್ಚ ಆಗಿರುವುದರಿಂದ ಇಲ್ಲಿ ಸರಕುಗಳ ದರ ಏರಿಕೆಗೆ ಕಾರಣ ಆಗ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಈ ಎಕನಾಮಿಕ್ಸ್ ಅಂತಕ್ಕಂಥದ್ದು ಬಹು ಪಾತ್ರವನ್ನು ವಹಿಸ್ತಾ ಇದೆ ಈ ಎಕನಾಮಿಕ್ಸ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಸಾರಿ ಅವಲೋಕನ ಮಾಡಿ ನೋಡಿ ಹಿಂದಿನ ಕೆ ಎಸ್ ಆರ್ ಪಿ ಡಿ ಆರ್ ಸಿವಿಲು ಒಂದು ಸಾರಿ ಆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಅನ್ನೋದು ಇಲ್ಲಿ ನೀವು ಈ ಏಟ್ತು ನೈನ್ತು ಟೆಂತು ಗೋರ್ಮೆಂಟ್ ಬುಕ್ಕನ್ನು ಒಂದು ಸಾರಿ ಓದಿ ಸ್ನೇಹಿತರೆ ಒಂದು ಸಾರಿ ಅದನ್ನು ಓದಿ ನಿಮಗೆ ಯಾವುದಾದ್ರೂ ಇಷ್ಟವಾಗಿರ್ತಕ್ಕಂಥ ಅಥವಾ ಅತ್ಯಂತ ಬೆಸ್ಟ್ ಆಗಿರ್ತಕ್ಕಂಥ ಒಂದು ಆಥರ್ಸ್ ಬುಕ್ಕನ್ನು ರೆಫರ್ ಮಾಡಿ ಯಾಕಪ್ಪ ಅಂದರೆ ಎಕನಾಮಿಕ್ಸು ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಎಕನಾಮಿಕ್ಸ್ ಮತ್ತು ಕಂಪ್ಯೂಟರ್ ಕಂಪ್ಯೂಟ್ರ್ ಕೂಡ ಮಿಸ್ ಮಾಡ್ಕೋಬೇಡಿ ಇದರ ಎಲ್ಲ ವೀಡಿಯೋಗಳು ನಮ್ಮ ಈ ಸೂಪರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ತುಂಬ ಅಚ್ಚುಕಟ್ಟಾಗಿರ್ತಕ್ಕಂಥ ಕಂಪ್ಯೂಟರ್ ಮತ್ತು ಎಕನಾಮಿಕ್ಸ್ ವಿಡಿಯೋಗಳು ಈ ಸ್ನೇಹಿತರೆ ನೀವು ವಿಡಿಯೋ ಬೇಡ ಬುಕ್ ಓದ್ತೀನಿ ಅನ್ನೋರಿಗೆ ಬುಕ್ಕು ಕೂಡ ಓದ್ಬೋದು ಸ್ನೇಹಿತರೆ ಇಲ್ಲಿ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥದ್ದು ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ನೋಡಿ ಸ್ನೇಹಿತರೆ ಡಿಸ್ಕ್ರಿಪ್ಷನ್ದಲ್ಲಿ ಅಲ್ಲಿ ಜಾಯ್ನ್ ಆಗಿ ನಿಮಗೆ ಕಂಪ್ಯೂಟರ್ ಮತ್ತು ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಪ್ರಮುಖ ಪಿ ಡಿ ಎಫ್ಗಳು ಅಲ್ಲಿ ಇರ್ತವೆ ಈಗ ನಾವು ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ ಬನ್ನಿ ಸ್ನೇಹಿತರೆ ಈ ವಾಣಿಜ್ಯ ಅಂದರೇನು ಈ ವಾಣಿಜ್ಯ ಅಂದರೆ ಏನಪ್ಪ ಅಂದರೆ ಅಂತರ್ಜಾಲದಲ್ಲಿ ಉತ್ಪನ್ನಗಳ ಮತ್ತು ಸೇವೆಗಳ ಖರೀದಿ ಮಾರಾಟ ಈ ಉತ್ಪನ್ನ ಆಗಿರ್ಬೋದು ಅಂತರ್ಜಾಲದಲ್ಲಿ ಉತ್ಪನ್ನಗಳ ಖರೀದಿ ಮತ್ತು ಸೇವೆಗಳ ಮಾರಾಟವನ್ನು ನಾವು ಏನಂತ ಹೇಳಿ ಕರಿತೇವಪ್ಪ ಅಂದರೆ ಈ ವಾಣಿಜ್ಯ ಅಂತೇಳಿ ಕರಿತಕ್ಕಂಥದ್ದು ಸ್ನೇಹಿತರೆ ಇನ್ನು ಈ ಕೆಳಗಿನ ಯಾವ ಸಂಸ್ಥೆ ಪಂಚವಾರ್ಷಿಕ ಯೋಜನೆಯ ಪ್ರಸ್ತಾವನೆಯನ್ನು ಅಂತಿಮಗೊಳಿಸಿತು ಈ ಪಂಚವಾರ್ಷಿಕ ಯೋಜನೆ ಬದಲಿಗೆ ಇನ್ನೊಂದು ಯಾವುದು ಬಂತು ಅಂತ ಪ್ರಶ್ನೆ ಇದೆ ಸ್ನೇಹಿತರೆ ಇಪ್ಪತ್ನಾಲ್ಕು ಇಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಬಂದಿರತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಇದು ನಿಮಗೋಸ್ಕರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಎಲ್ಲರೂ ಕಮೆಂಟ್ ಮಾಡಿ ಆರ್ ಬಿ ಐ ರಾಷ್ಟ್ರೀಕೃತವಾದದ್ದು ಯಾವಾಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನಲ್ಲಿ ಮುಗಿಸ್ತಾ ಸ್ನೇಹಿತರೆ ಜಾಯ್ ಜಾಯ್ ಕರ್ನಾಟಕ